press the bell icon on the YouTube app and never miss another update. हेलो स्टूडेंट्स, ನಾವು ದಿನ ಪೂರಕ ಅಧ್ಯಯನದ ಅಂದರೆ ಪೂರಕ ಪಾಠದ ನಾಲ್ಕನೇ ಪದ್ಯವಾದಂತಹ ರಮ್ಯ ಸೃಷ್ಟಿ ಅನ್ನುವಂತಹ ಪದ್ಯವನ್ನು ವೀಕ್ಷಣೆ ಮಾಡೋಣ. ಅಂದರೆ ಈ ರಮ್ಯ ಸೃಷ್ಟಿಯಲ್ಲಿ ಅಂದರೆ ಈ ಒಂದು ಪ್ರಕೃತಿ ಸೃಷ್ಟಿ ಅಂದರೆ ಪ್ರಪಂಚ ಜಗತ್ತು ಅಥವಾ ವಾತಾವರಣ ಅಂತೇಳಿ ಎಲ್ಲ ಕರಿಬೋದು. ಈ ಸೃಷ್ಟಿಯಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಸೊಗಸನ್ನು ನೋಡ್ತೀವಿ, ರಮ್ಯ ಅಂದರೆ ಏನು, ಸೊಗಸು ಸುಂದರ ಅಂತಂದೇಳಿ ಕರಿತೀವಿ. ಈ ವಿಶ್ವ ಅಂತಂದೇಳಿ ಏನು ನಾವು ಕರಿತೀವಲ್ಲ, ಈ ಇಡೀ ಪ್ರಪಂಚದಲ್ಲಿ ಹೇಗೆ ತನ್ನ ಸುಂದರತೆಯನ್ನು ಕಾಪಾಡಿಕೊಂಡು ಇದೆ, ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಈ ದಿನ ಈ ಒಂದು ಪದ್ಯದಲ್ಲಿ ವೀಕ್ಷಣೆ ಮಾಡೋಣ. ಸೊ ಅದಕ್ಕಿಂತ ಮೊದಲು ಈ ಒಂದು ಪದ್ಯವನ್ನು ರಚನೆ ಮಾಡಿರುವಂತಹ ಅಂದರೆ ರಮ್ಯ ಸೃಷ್ಟಿ ಅನ್ನುವಂತಹ ಪದ್ಯವನ್ನು ರಚನೆ ಮಾಡಿರೋರು ಯಾರು, ಚನ್ನಮಲ್ಲಪ್ಪ ಅಲಸಂಗಿ. ಈ ಒಂದು ಲೇಖಕರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಚನ್ನಮಲ್ಲಪ್ಪ ಅಲಸಂಗಿಯವರು ರಮ್ಯ ಸೃಷ್ಟಿ ಅನ್ನುವಂತಹ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಅವರ ಕಾವ್ಯನಾಮ ಮಧುರ ಚನ್ನ ಅನ್ನುವಂತಹ ಕಾವ್ಯನಾಮದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅವರ ಹೆಸರು ಚನ್ನಮಲ್ಲಪ್ಪ ಅಲಸಂಗಿ ಅಂತಕ್ಕಂಥದ್ದು. ಅವರ ಕಾವ್ಯನಾಮ ಯಾವುದಪ್ಪ ಅಂದರೆ ಮಧುರ ಚನ್ನ ಅನ್ನುವಂಥದ್ದು, ಹೌದಲ್ವಾ? ಹಾಗಾದರೆ ಇವರು ಹುಟ್ಟಿರುವಂಥದ್ದು ಅಂದರೆ ಜನಿಸಿರುವಂತಹ ಕಾಲ ಏನಪ್ಪ ಅಂದರೆ ಕ್ರಿಸ್ತ ಶಕ 1903 ಜನಿಸಿದ್ದಾರೆ. ಎಲ್ಲಿ ಜನಿಸಿದ್ದಾರೆ, ಯಾವ ಸ್ಥಳದಲ್ಲಿ ಅಂತಂದರೆ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಅಲಸಂಗಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ 1903 ಚನ್ನಮಲ್ಲಪ್ಪನವರು ಜನಿಸಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅರ್ಥ ಆಯ್ತಲ್ವಾ? ಸೊ 1903 ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಅಲಸಂಗಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಚನ್ನಮಲ್ಲಪ್ಪ ಅಲಸಂಗಿಯವರು ಜನಿಸಿದರು. ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲೀಷ್, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಗಳನ್ನು ಕಲಿತರು. ಇವರು ಕೇವಲ ಕನ್ನಡದಲ್ಲಿ ಮಾತ್ರ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾರೆ ಅಥವಾ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅಂತಂದೇಳಿ ಅಲ್ಲ, ಇವರು ಮುಲ್ಕಿ ಅನ್ನುವಂತಹ ಒಂದು ಪರೀಕ್ಷೆಯನ್ನು ತಗೊಂಡ್ಬಿಟ್ಟು ಆ ಪರೀಕ್ಷೆಯನ್ನು ಬರೆದು ಅದರಲ್ಲಿ ತೇರ್ಗಡೆ ಅಂದ್ರೇನು ಪಾಸ್ ಕೂಡ ಆಗಿದ್ದಾರೆ. ತೇರ್ಗಡೆ ಹೊಂದಿದ ನಂತರ ಇವರೇ ಸ್ವಂತವಾಗಿ ಯಾರ ಒಂದು ಸಹಾಯವೂ ಇಲ್ಲದೆ ಇವರೇ ಸ್ವಂತವಾಗಿ ಅನೇಕ ಭಾಷೆಗಳನ್ನು ಕಲಿತಿದ್ದಾರಂತೆ. ಅದು ಯಾವ್ಯಾವ ಭಾಷೆಗಳಪ್ಪ ಅಂದರೆ ಬಂಗಾಳಿ ಭಾಷೆ ಕಲ್ತಿದ್ದಾರೆ, ಇಂಗ್ಲೀಷ್ ಭಾಷೆ, ಮರಾಠಿ, ಗುಜರಾತಿ, ತಮಿಳ್ ಭಾಷೆ ಅಲ್ವಾ, ಹಾಗಾದರೆ ಪರ್ಷಿಯನ್ ಜೊತೆಗೆ ಕನ್ನಡ. ಇಷ್ಟು ಭಾಷೆಗಳ ಒಂದು ಪರಿಚಯವನ್ನು ಅಥವಾ ಒಂದು ಜ್ಞಾನವನ್ನು ಪಡೆದಿದ್ದವರು ಯಾರು, ಚನ್ನಮಲ್ಲಪ್ಪ ಅಲಸಂಗಿಯವರು. ಅನೇಕ ಭಾಷೆಗಳ ಒಂದು ಪರಿಚಯವನ್ನು ಹೊಂದಿದ್ದರು. ಜಾನಪದ ಮತ್ತು ವಚನ ವಾಗ್ಮಯವನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದರು. ಬಹಳ ಆಳವಾಗಿ ಜಾನಪದದ ಬಗ್ಗೆ ಮತ್ತು ವಚನಗಳ ಬಗ್ಗೆ ಏನು ಮಾಡಿದ್ದಾರೆ, ಇವರು ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವಪ್ಪ ಅಂತಂದರೆ ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ನಂತರ ಕಾಳರಾತ್ರಿ, ಬೆಳಗು, ನನ್ನನ್ನಲ್ಲ, ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಜನಪದ ಗೀತೆಗಳ ಸಂಕಲನವನ್ನು ಕೂಡ ರಚನೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇವರು ಬರೆದಿರುವಂತಹ ಕೃತಿಗಳಿವು: ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು, ನನ್ನನ್ನಲ್ಲ ಅನ್ನುವಂತಹ ಕವನ ಸಂಕಲನವನ್ನು ಕೂಡ ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಜನಪದ ಗೀತೆಗಳ ಸಂಕಲನವನ್ನು ಕೂಡ ಇವರು ರಚನೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಸಿಂಪಿ ಲಿಂಗಣ್ಣನವರೊಂದಿಗೆ ಕನ್ನಡದ ಕುಲಗುರು ಆಗಿರ್ತಕ್ಕಂತಹ ವಿದ್ಯಾರಣ್ಯ ಅವರ ಬಗ್ಗೆಯೂ ಕೂಡ ಕೃತಿಯನ್ನು ಇವರು
ರಚನೆಯನ್ನು ಮಾಡಿದ್ದಾರಂತೆ. ಅಂದರೆ ಕನ್ನಡದ ಕುಲಗುರು ಯಾರು, ವಿದ್ಯಾರಣ್ಯರು ಅಂತಂದೇಳಿ ನಾವು ಕರಿತೀವಿ. ಆ ಸಿಂಪಿ ಲಿಂಗಣ್ಣನವರು ಏನು ಲೇಖಕರಿದ್ದಾರಲ್ಲ, ಅವರ ಜೊತೆಯಾಗಿ ಈ ಒಂದು ಕನ್ನಡದ ಕುಲಗುರುವಾಗಿರ್ತಕ್ಕಂತಹ ವಿದ್ಯಾರಣ್ಯರ ಒಂದು ಕೃತಿಯನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಇದಿಷ್ಟು ಅಲಸಂಗಿ ಅಂದರೆ ಚನ್ನಮಲ್ಲಪ್ಪ ಅಲಸಂಗಿಯವರ ಒಂದು ಪರಿಚಯ. ಅವರ ಕಾವ್ಯನಾಮ ಮಧುರ ಚೆನ್ನ ಅನ್ನುವಂತಹ ಒಂದು ಕಾವ್ಯನಾಮದಿಂದ ಅನೇಕ ಕೃತಿಗಳನ್ನು ರಚನೆ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಪದ್ಯವನ್ನು ನಾವು ನೋಡೋಣ ಅಲ್ವಾ. ನೋಡ್ಕೊಳ್ಳಿ ಪದ್ಯವನ್ನು. ಮಹಾಕಾಶ ಶಿರದ ಮೇಲೆ ಅಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ತುಂಬ ಸುಂದರವಾಗಿ ರಚನೆ ಮಾಡಿದ್ದಾರೆ. ಎಷ್ಟೊಂದು ಅರ್ಥವನ್ನು ಒಳಗೊಂಡಿದೆ ಅಂತಂದರೆ, ಮಹಾಕಾಶ ಶಿರದ ಮೇಲೆ, ಮಹಾ ಅಂದ್ರೇನು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು, ಬೃಹದಾಕಾರದಲ್ಲಿರ್ತಕ್ಕಂತಹ ಆಕಾಶ, ಆಗಸ, ಗಗನ ಅಂತಂದೇಳಿ ಕರಿತೀವಿ. ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳಿವು, ಆಕಾಶಕ್ಕೆ ಇರ್ತಕ್ಕಂತಹ ಸಮಾನಾರ್ಥಕ ಪದಗಳು. ಆ ದೊಡ್ಡದಾಗಿರ್ತಕ್ಕಂತಹ ಆಕಾಶ ಎಲ್ಲಿದೆ? ಶಿರದ ಮೇಲೆ. ಶಿರ ಅಂದ್ರೇನು? ತಲೆ. ಸೊ ನಾನು ಕೆಲವೊಂದು ಪದಗಳ ಅರ್ಥವನ್ನು ಕೂಡ ನಾನು ಬರೆದಿದ್ದೀನಿ, ಅವನ್ನು ಕೂಡ ನೀವು ಗಮನಿಸ್ತಾ ಹೋಗಬೇಕು. ಶಿರ ಅಂತಂದರೆ ತಲೆ. ದೊಡ್ಡದಾಗಿರ್ತಕ್ಕಂತಹ ಆಕಾಶ ನಮ್ಮ ತಲೆಯ ಮೇಲಿದೆ. ಆಹಾ ಪೃಥ್ವಿ ರಮ್ಯ ಮುಂದೆ ಅಂದರೆ ನಮ್ಮ ಮುಂದೆ ನಾವು ಇರ್ತಕ್ಕಂತಹ ಭೂಮಿ. ಪೃಥ್ವಿ ಅಂದರೆ ಭೂಮಿ, ಇಳೆ, ವಸುಂಧರೆ, ಹೀಗೆ ನಾವು ಕರಿತಾ ಹೋಗ್ತೀವಿ. ಅನೇಕ ಹೆಸರುಗಳಿಂದ ಭೂಮಿಯನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಆಹಾ ಪೃಥ್ವಿ ರಮ್ಯ ಮುಂದೆ ಅಂದರೆ ಸುಂದರವಾದಂತಹ, ಚೆಲುವಿನಿಂದ ಕೂಡಿರುವಂತಹ ಭೂಮಿ ನಮ್ಮ ಮುಂದೆ ಇದೆ ಅಲ್ವಾ. ಆಹಾ, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂತಹ ಭೂಮಿ ನಮ್ಮ ಮುಂದೆ ಇದೆ. ಭಾನುಭೂಮಿ ಅಪ್ಪಿದಲ್ಲಿ, ಭಾನು ಅಂದರೆ ಆಕಾಶ, ಅರ್ಥ ಆಯ್ತಾ? ಇದನ್ನು ಕೂಡ ಆಕಾಶ ಅಂತಲೇ ಕೂಡ ನಾವು ಕರಿತೀವಿ. ಭಾನು ಅಂದರೆ ಆಕಾಶ ಅಂತಂದೇಳಿ. ಭಾನು ಭೂಮಿ, ಭಾನು ಅಂದರೆ ಆಕಾಶ, ಆಕಾಶ ಮತ್ತು ಭೂಮಿ ಎರಡನ್ನು ಕೂಡ ಅಪ್ಪಿಕೊಂಡಾಗ ಅಂದರೆ ಎರಡೂ ಕೂಡ ಹೊಂದ್ಕೊಂಡಾಗ, ಒಂದಕ್ಕೊಂದು ತಾಕಿದಾಗ, ಅರ್ಥ ಆಯ್ತಲ್ಲ, ಅಥವಾ ಒಂದಕ್ಕೊಂದು ಕೂಡಿದಾಗ ಏನು ರಮ್ಯ ದೂರದಲ್ಲಿ. ಆ ರಮ್ಯ ಅಂದರೆ ಸುಂದರತೆ ಅಂತಕ್ಕಂಥದ್ದು ನಾವು ದೂರದಿಂದ ನೋಡ್ಬೋದಾಗಿದೆ. ಅರ್ಥ ಆಯ್ತಾ? ನಮ್ಮ ಬೃಹದಾಕಾರದಲ್ಲಿರ್ತಕ್ಕಂತಹ ಆಕಾಶ ಶಿರದ ಮೇಲಿದೆ, ಸುಂದರವಾದಂತಹ ಭೂಮಿ ಇಳೆ ವಸುಂಧರೆ ನಮ್ಮ ಕಣ್ಮುಂದೇ ಇದೆ ಅಲ್ವಾ. ನಾವು ಭೂಮಿ ಮೇಲೆ ವಾಸ ಮಾಡ್ತಾ ಇರೋದು, ಈ ಭೂಮಿ ಮೇಲಿರ್ತಕ್ಕಂತಹ ಸೊಬಗು ಎಂಥದ್ದು, ಪರಿಸರ ಎಂಥದ್ದು ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ. ಹಾಗಾಗಿ ತುಂಬ ಸುಂದರದಿಂದ, ಚೆಲುವಿನಿಂದ ಕೂಡಿರ್ತಕ್ಕಂತಹ ಭೂಮಿ ನಮ್ಮ ಮುಂದೆಯೇ ಇದೆ. ಇವೆರಡೂ ಕೂಡ ಅಪ್ಪಿದಾಗ ಅಂದರೆ ಇವೆರಡೂ ಕೂಡ ಕೂಡ್ಕೊಂಡಾಗ ತುಂಬ ಏನೋ ಒಂದು ಸುಂದರತೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ ಅನ್ನುವಂಥ ಒಂದು ಮಾತನ್ನು ಈ ಒಂದು ಪದ್ಯದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಕವಿ ಮಾಡಿದ್ದಾರೆ. ಪ್ರಭಾಮಯನು ವಿಭಾಕರನು, ನಭಾಂಗಣದಿ ವಿರಾರ್ಜಿಪನು, ಹಾಲು ಮೋಡ ಅಲ್ಲಿ ಇಲ್ಲಿ, ನೀಲಗಗನ ಅಲ್ಲಿ ಇಲ್ಲಿ. ನೋಡಿ, ಪ್ರಭಾಮಯನು ವಿಭಾಕರನು. ಪ್ರಭಾಮಯನು ಅಂದರೆ ಹೆಚ್ಚು ಪ್ರಕಾಶಮಾನವಾಗಿ ಪ್ರಜ್ವಲ ಆಗ್ತಾ ಇದ್ದೇನೆ. ಯಾರು? ವಿಭಾಕರ. ವಿಭಾಕರ ಅಂದರೆ ಸೂರ್ಯ. ಸೂರ್ಯ ಪ್ರತಿನಿತ್ಯ ಅಂದರೆ ಹಗಲಿನ ಒಂದು ಹೊತ್ತಿನಲ್ಲಿ ಏನು ಮಾಡ್ತಾನೆ, ತನ್ನ ಕಿರಣಗಳಿಂದ ಪ್ರಜ್ವಲಮಾನವಾಗಿ ಕಾಣ್ತಾ ಇರ್ತಾನೆ ಅಲ್ವಾ. ಹೌದಲ್ಲೋ, ಪ್ರಜ್ವಲಿಸ್ತಾ ಇರ್ತಾನೆ, ಸೊ ಬೆಳಕನ್ನು ನೀಡ್ತಾ ಇರ್ತಾನೆ. ಹಾಗಾಗಿ ತುಂಬ ಪ್ರಕಾಶಮಾನವಾಗಿ ಕಾಣ್ತಾ ಇರುವಂಥವ್ನು ಯಾರು? ಸೂರ್ಯ. ವಿಭಾಕರ ಅಂದರೆ ಸೂರ್ಯ. ನಭಾಂಗಣದಿ ವಿರಾರ್ಜಿಪನು, ನಭಾಂಗಣ, ನಭ ಅಂದರೆ ಆಕಾಶ, ಅಂದರೆ ಆಕಾಶದ ಅಂಗಳದಲ್ಲಿ ವಿರಾರ್ಜಿಪನು ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾನೆ, ಶೋಭಿಸ್ತಾ ಇದ್ದಾನೆ. ಅಂದರೆ ಸೂರ್ಯ ಆಕಾಶದಲ್ಲಿ ತುಂಬ ಪ್ರಜ್ವಲವಾಗಿ, ಹೆಚ್ಚಿನ ಒಂದು ಪ್ರಕಾಶಮಾನವಾಗಿ ಶೋಭಿಸ್ತಾ ಇದ್ದಾನೆ. ಎಲ್ಲಿ? ಆಕಾಶದಲ್ಲಿ ಬೆಳಗ್ತಾ ಇದ್ದಾನೆ,
ಪ್ರಕಾಶವನ್ನು ಹೊಂದಿದ್ದಾನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದೀನಿ. ಹಾಲು ಮೋಡ ಅಲ್ಲಿ ಇಲ್ಲಿ, ಆಕಾಶದ ಮೇಲೆ ನಾವು ಹಾಲು ಮೋಡ ಅಂದರೆ ಬೆಳ್ಳಗೆ ಇರ್ತಕ್ಕಂತಹ ಮೋಡಗಳನ್ನು ನೋಡ್ಬೋದು. ಅಲ್ಲೊಂದು ಸ್ವಲ್ಪ ಇರುತ್ತೆ, ಮತ್ತೊಂದು ಸ್ವಲ್ಪ ದೂರದಲ್ಲಿ ಬಿಳಿ ಮೋಡ ಇರುತ್ತೆ, ಮತ್ತೊಂದು ಇನ್ನೂ ಸ್ವಲ್ಪ ದೂರದಲ್ಲಿ ಏನಾಗುತ್ತೆ ಬಿಳಿ ಮೋಡ ಅಂತಕ್ಕಂಥದ್ದು ಇರುತ್ತೆ. ಎಲ್ಲ ಬಿಳಿ ಮೋಡನೇ ಇರಲ್ಲ, ಎಲ್ಲ ಕಪ್ಪಗಿರ್ತಕ್ಕಂಥ ಮೋಡಗಳೇ ಇರಲ್ಲ, ಅಥವಾ ಎಲ್ಲ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಮೋಡನೇ ಇರಲ್ಲ, ಎಲ್ಲ ರೀತಿಯ ಬಣ್ಣಗಳನ್ನು ಹೊಂದಿರುತ್ತೆ. ಅಂದರೆ ಹಾಲಿನ ಮೋಡ, ಹಾಲು ಅಂದರೆ ಬಿಡುಪು ಅಲ್ವಾ, ಹಾಲು ಹೇಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸೊ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಮೋಡಗಳು ನಾವು ಆಕಾಶದಲ್ಲಿ ಅಲ್ಲಿ ಇಲ್ಲಿ ಅನ್ನುವಂಥ ಒಂದು ಸ್ಥಳದಲ್ಲಿ ನೋಡ್ಬೋದು. ನೀಲ ಗಗನ ಅಲ್ಲಿ ಇಲ್ಲಿ, ನೀಲ ಅಂದರೆ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂತಹ ಆಕಾಶವನ್ನು ಕೂಡ ನಾವು ಅಲ್ಲಿ ಇಲ್ಲಿ ನೋಡ್ತೇವೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಒಂದು ಆಕಾಶ ಗಗನ ಅಂತಕ್ಕಂಥದ್ದು ತುಂಬ ಸುಂದರವಾಗಿ ಕಾಣ್ತಾ ಇದೆ. ಈ ಇಡೀ ನಿಸರ್ಗ ಪ್ರಪಂಚ ಅನ್ನುವಂಥದ್ದು ತುಂಬ ಸುಂದರತೆಯಿಂದ ಕೂಡಿದೆ ಅನ್ನುವಂಥ ಒಂದು ಮಾತನ್ನು ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಪ್ರಭಾಮಯನು ವಿಭಾಕರನು ನಭಾಂಗಣದಿ ವಿರಾರ್ಜಿಪನು, ಅಂದರೆ ಆಕಾಶದಲ್ಲಿ ಸೂರ್ಯನು ಅಥವಾ ಆಕಾಶದ ಒಂದು ಅಂಗಳದಲ್ಲಿ ಸೂರ್ಯನು ಹೆಚ್ಚಿನ ಒಂದು ಪ್ರಕಾಶಮಾನವಾಗಿ ಶೋಭಿಸ್ತಾ ಇದ್ದಾನೆ. ಬಿಳಿಯ ಮೋಡಗಳನ್ನು ನಾವು ಅಲ್ಲಿ ಇಲ್ಲಿ ನೋಡ್ತೀವಿ ಆಕಾಶದಲ್ಲಿ, ಅದರ ಜೊತೆಗೆ ನೀಲಿಯ ಆಕಾಶವನ್ನು ಅಥವಾ ನೀಲಿ ಬಣ್ಣದಿಂದ ಕೂಡಿರ್ತಕ್ಕಂಥ ಮೋಡವನ್ನು ಕೂಡ ಅಲ್ಲಿ ಇಲ್ಲಿ ನಾವು ಗಮನಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಆಸಿ ಆಸಿ, ತರುವು ಹಸಿರು ಮರವು ಹಸಿರು, ಮೆರೆವ ಹುಲ್ಲು ಹಚ್ಚ ಹಸಿರು. ಸೂರ್ಯ ಏನು ತನ್ನ ಕಿರಣಗಳನ್ನು ಭೂಮಿಗೆ ಬಿಡ್ತಾನಲ್ಲ, ಹೆಚ್ಚಿನ ಒಂದು ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕನ್ನು ಬೀರ್ತಾನೆ, ಕಿರಣಗಳಿಂದ ಬೆಳಕನ್ನು ಕೊಡ್ತಾ ಹೋಗ್ತಾನೆ. ಆ ಸೂರ್ಯನ ಕಿರಣಗಳು ಹೊನ್ನ ಬಿಸಿಲು ಅಂತಂದೇಳಿ ಹೇಳ್ತಿದ್ರು. ಹೊನ್ನ ಅಂದರೆ ಬಂಗಾರ ಅಂತಂದೇಳಿ ಕರಿತೀವಿ ನಾವು, ಸುವರ್ಣ ಅಂತಂದೇಳಿ ಕರಿತೀವಿ ಅಲ್ವಾ. ಅಂದರೆ ಆ ಸೂರ್ಯನ ಕಿರಣಗಳು ಬಂಗಾರದ ಬಣ್ಣದಿಂದ ಕೂಡಿದವೆ, ಹೊನ್ನ ಬಿಸಿಲಿನಿಂದ ಹೊಂದಿದವೆ ಅಂತಂದೇಳಿ. ಸೂರ್ಯನ ಕಿರಣಗಳು ಬಂಗಾರದ ಬಣ್ಣವನ್ನು ಹೊಂದಿದವೆ. ಆ ಎಲ್ಲ ಒಂದು ಬಿಸಿಲು ಇಡೀ ಭೂಮಿಯ ಮೇಲೆ ಎಲ್ಲ ಕಡೆಯೂ ಬೀಳುತ್ತೆ ಅನ್ನುವಂಥ. ಸೂಸಿ ಅಂದ್ರೇನು? ಬೀಳ್ತಾ ಹೋಗೋದು, ಹರಡ್ತಾ ಇರೋದು. ಹೊನ್ನ ಬಿಸಿಲು ಅಂದರೆ ಬಂಗಾರದಿಂದ ಅಥವಾ ಬಂಗಾರದ ಬಣ್ಣದಿಂದ ಬಣ್ಣವನ್ನು ಹೊಂದಿರತಕ್ಕಂತಹ ಸೂರ್ಯನ ಕಿರಣಗಳು ಅಥವಾ ಬೆಳಕು ಭೂಮಿಯ ಮೇಲೆಲ್ಲನೂ ಕೂಡ ಬೀಳ್ತಾ ಇದೆ. ರನ್ನ ನೆಲದಿ ಆಸಿ ಆಸಿ ಅಂದರೆ ರನ್ನ ಅಂತಕ್ಕಂಥವನು ನಮ್ಮ ಕವಿ, ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ರನ್ನ, ಪಂಪ, ಜನ್ನ ಇವರನ್ನು ಕನ್ನಡದ ರತ್ನತ್ರಯರು ಅಂತಂದೇಳಿ ನಾವು ಕರಿತೀವಿ. ಕನ್ನಡದ ರತ್ನತ್ರಯರು ಇವರು ಮೂವರು ತುಂಬ ಹಳೆಗನ್ನಡದ ಕಾಲದಲ್ಲಿ ಬಂದಿರತಕ್ಕಂತಹ ಕವಿಯರು. ಹಾಗಾಗಿ ಈ ಭೂಮಿಯ ಮೇಲೆ ರನ್ನನ್ನು ಕೂಡ ಬದುಕಿ ಬಾಳಿದ್ದಾನೆ. ನಾವೆಲ್ಲರೂ ಕೂಡ ಹೇಗೆ ಈಗ ಬಾಳ್ತಾ ಇದ್ದೀವೋ ಬದುಕ್ತಾ ಇದ್ದೀವೋ ಹಾಗೆ ಸುಮಾರು ವರ್ಷಗಳ ಹಿಂದೆ ಏನು ಮಾಡಿದ್ದಾನೆ ಈ ರನ್ನನ್ನು ಕೂಡ ನಮ್ಮ ಹಾಗೆ ಜೀವಿಸಿದ್ದ. ಹಾಗಾಗಿ ರನ್ನ ನೆಲೆಸಿರುವಂತಹ ಸ್ಥಳವಾದ ಮೇಲೆ ಸೂರ್ಯನ ಕಿರಣಗಳನ್ನು ಒದಿಕೆಯ ರೂಪದಲ್ಲಿ ಅಥವಾ ಹಾಸಿಗೆಯ ರೂಪದಲ್ಲಿ ಹಾಸ್ತಾ ಇದ್ದಾನೆ. ಯಾರು? ಸೂರ್ಯ ತನ್ನ ಕಿರಣಗಳನ್ನು ಅಥವಾ ತನ್ನ ಬೆಳಕನ್ನು ರನ್ನ ನೆಲೆಸಿರುವಂತಹ ಒಂದು ಭೂಮಿಯ ಮೇಲೆ ಹಾಸ್ತಾ ಇದ್ದಾನೆ. ತರುವು ಹಸಿರು ಮರವು ಹಸಿರು, ತರುಗಳು ಅಂತಂದರೆ ಬಳ್ಳಿಗಳು ಅಂತಂದೇಳಿ ಕರಿತೀವಿ, ಲತೆ ಅಂತಂದೇಳಿ ಕರಿತೀವಿ. ಹಾಗಾಗಿ ತರುವು ಲತೆ ಅಂತಂದೇಳಿ ಏನು ನಾವು ಕರಿತೀವಲ್ಲ ಅವೆಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಎಲ್ಲಿ? ಈ ಪ್ರಪಂಚದಲ್ಲಿ, ಈ ಒಂದು ಪ್ರಕೃತಿಯಲ್ಲಿ ಅಥವಾ ಈ ಒಂದು ನಿಸರ್ಗದಲ್ಲಿ ಇರುವಂತಹ ಗಿಡ ಮರಗಳು ಅಥವಾ ಬಳ್ಳಿಗಳು ಏನಾಗಿದ್ದಾವೆ ಹಚ್ಚ ಹಸಿರಿನಿಂದ ಕೂಡಿದಾವೆ. ತರುವು ಅಂದ್ರೇನು? ಚಿಕ್ಕ ಚಿಕ್ಕ ಗಿಡಗಳು ಅಥವಾ ಬಳ್ಳಿಗಳು ಅಂತಂದೇಳಿ ಕರಿತೀವಿ. ಅವೆಲ್ಲವೂ ಕೂಡ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ. ಮರವು ಹಸಿರು, ಮರಗಳು ಕೂಡ ತುಂಬ ಹಸಿರಿನಿಂದ ಕೂಡಿದವೆ. ಮೆರೆವ ಹುಲ್ಲು ಹಚ್ಚ ಹಸಿರು,
ಏನು ಬೆಳೆದು ನಿಂತ್ಕೊಂಡಿದೆಯಲ್ಲ ಭೂಮಿಯ ಮೇಲೆ ಬೆಳೆದು ನಿಂತಿರುವಂತಹ ಮೆರೆಯುವಂತಹ ಹುಲ್ಲು ಕೂಡ ಅಚ್ಚ ಹಸಿರಿನಿಂದ ಕೂಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಆ ಒಂದು ವಾತಾವರಣದಲ್ಲಿ ಹೇಗೆ ಮರಗಿಡಗಳು ಸಮೃದ್ಧಿಯನ್ನು ಹೊಂದಿದವೆ, ಅಲ್ಲದೇ ಹೇಗೆ ಸಂಪತ್ ಭರಿತ ಪ್ರಪಂಚ ಇದೆ ಅನ್ನೋದನ್ನು ಈ ಒಂದು ಕವನದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮರ, ಈ ಭೂಮಿಯ ಮೇಲಿರ್ತಕ್ಕಂತಹ ಮರಗಳು, ಗಿಡಗಳು, ಬಳ್ಳಿ ಇವೆಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕೂಡಿದವೆ. ಹಾಗೆಯೇ ಬೆಳೆದು ನಿಂತಿರುವಂತಹ ಹುಲ್ಲು ಕೂಡ, ಮೆರೆಯುವಂತಹ ಹುಲ್ಲು ಕೂಡ ಹಚ್ಚ ಹಸಿರಿನಿಂದ ಕೂಡಿದವೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಮರದ ಸಾಲು ಮೇವ ಮೇಕೆ ತೆರೆದ ಹಕ್ಕಿ ಏನು ಚೆಲವು, ಎತ್ತು ಎಮ್ಮೆ ಹಾಡು ಹಾವು ಚಿತ್ತಗೊಟ್ಟು ಮೇವಟೀವು. ಮರದ ಸಾಲು ಮೇವ ಮೇಕೆ ಅಂದರೆ ಮೇಕೆ ಏನು ಮಾಡುತ್ತೆ, ಒಂದೇ ಗಿಡಗಳನ್ನು ತಿನ್ನಲ್ಲ ಅಲ್ವಾ, ಒಂದೇ ಹುಲ್ಲನ್ನು ತಿಂದು ಸುಮ್ಮನಾಗೋದಿಲ್ಲ, ಅದೆಲ್ಲ ಸಾಲಾಗಿ ಏನು ಬೆಳೆದ್ಕೊಂಡು ಹೋಗಿರ್ತೇವಲ್ಲ ಗಿಡಗಳು, ಬಳ್ಳಿಗಳು, ಹುಲ್ಲು ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಮರಗಳಾಗಿರ್ಬೋದು, ಆ ಮರಗಳಲ್ಲಿರ್ತಕ್ಕಂತಹ ಎಲ್ಲ ಎಲೆಗಳನ್ನು ಏನು ಮಾಡ್ತಾ ಹೋಗುತ್ತಿದ್ದು ತಿಂತಾ ಹೋಗುತ್ತೆ. ಹಾಗಾಗಿ ಒಂದೇ ಮರದ ಎಲೆಗಳನ್ನು ತಿನ್ನುತ್ತೆ ಅಥವಾ ಒಂದೇ ಹುಲ್ಲನ್ನು ತಿನ್ನುತ್ತೆ ಅಂತಂದೇಳಿ ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಇದು ಎಲ್ಲ ಜಾತಿಯ ಗಿಡ ಮರಗಳನ್ನು, ಬಳ್ಳಿಗಳನ್ನು ಏನು ಮಾಡುತ್ತೆ, ಮೇಕೆ ಮೇಯ್ತಾ ಹೋಗುತ್ತೆ. ಸ್ವಲ್ಪ 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 ಕುಡಿ ಏನಿರುತ್ತಲ್ಲ, ಚಿಗುರು ಅಂತಂದೇಳಿ ಕರಿತೀವಿ ನಾವು ಆ ಗಿಡಗಳಲ್ಲಿರ್ತಕ್ಕಂಥದ್ದು ಅಥವಾ ಬಳ್ಳಿಗಳಲ್ಲಿರ್ತಕ್ಕಂತಹ ಎಳೆಯ ಅಂದರೆ ಎಳೆದಾಗಿರ್ತಕ್ಕಂತಹ ಆಗ ತಾನೇ ಚಿಗುರಿರುವಂತಹ ಚಿಗುರನ್ನು ಏನು ಮಾಡುತ್ತೆ ಇದು ಕುಡಿ ಅಂತಂದೇಳಿ ಕರಿತೀವಿ, ಅದನ್ನು ತಿಂದು ಹೋಗ್ತಾ ಇರುತ್ತೆ. ಹಾಗಾಗಿ ಮರದ ಸಾಲು ಮೇವ ಮೇಕೆ, ಆ ಮರದ ಸಾಲುಗಳನ್ನೆಲ್ಲವನ್ನು ಕೂಡ ಏನು ಮಾಡುತ್ತೆ, ಮೇಕೆ ಮೇಯ್ಕೊಂಡು ಹೋಗ್ತಾ ಇರುತ್ತೆ. ತೆರೆದ ಹಕ್ಕಿ ಏನು ಚೆಲವು, ತೆರೆದ ಹಕ್ಕಿ ಅಂದ್ರೇನು, ರೆಕ್ಕೆಗಳನ್ನು ಬಿಚ್ಚಿಕೊಂಡು, ರೆಕ್ಕೆಗಳನ್ನು ಬಿಚ್ಕೊಂಡ್ಬಿಟ್ಟು ಆಕಾಶದಲ್ಲಿ ತುಂಬ ಸ್ವಚ್ಛಂದವಾಗಿ ಹಾರಾಟ ಮಾಡ್ತಾ ಇರುತ್ತಲ್ಲ, ಅದನ್ನು ನೋಡಲಿಕ್ಕೆ ತುಂಬ ಸೊಗಸಾಗಿರುತ್ತೆ, ತುಂಬ ಚೆಲುವಿನಿಂದ ಕೂಡಿರುತ್ತೆ ಅಂತಂದೇಳಿ. ಅಂದರೆ ಆಕಾಶದಲ್ಲಿ ಹಾರಾಡುತ್ತಿರುವ ಪಕ್ಷಿನೂ ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎತ್ತು ಎಮ್ಮೆ ಆಡು ಹಾವು ಚಿತ್ತಗೊಟ್ಟು ಮೇವಟೀವು. ಚಿತ್ತಗೊಟ್ಟು ಅಂದ್ರೇನು, ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಮೇಯುವಂತಹ ಅಂದರೆ ಅವೇನು ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಲ್ಲ, ತುಂಬ ವಯ್ಯಾರದಿಂದ ಭೂಮಿಯ ಮೇಲೆ ಬೆಳೆದಿರುವಂತಹ ಮೇವನ್ನು ತಿಂತಾ ಇದ್ದಾವಂತೆ. ಯಾವ್ಯಾವ ಪ್ರಾಣಿಗಳು, ಎತ್ತು ಎಮ್ಮೆ ಹಾಡು ಅಲ್ವಾ, ಹೀಗೆ ಇರುವಂತಹ ಪ್ರಾಣಿಗಳೆಲ್ಲವೂ ಕೂಡ ಏನು ಮಾಡ್ತವೆ, ತುಂಬ ಸೊಗಸಾಗಿ ಗಾಂಭೀರ್ಯದಿಂದ ಅಥವಾ ತುಂಬ ವಯ್ಯಾರದಿಂದ ಏನು ಮಾಡ್ತಾ ಇದ್ದಾವೆ, ಭೂಮಿಯ ಮೇಲೆ ಬೆಳೆದಿರುವಂತಹ ಈ ಒಂದು ಗಿಡ ಮರಗಳನ್ನು ಅಥವಾ ಸಸಿಗಳನ್ನು ಏನು ಮಾಡ್ತವೆ, ಮೇಯುತ್ತಾ ಇದ್ದಾವೆ. ಸೊ ನೀನು ಚಿತ್ತಗೊಟ್ಟು ಮೇವಟ್ಟಿ, ಒಂದ್ಸಲ ಚಿತ್ತಗೊಟ್ಟು ಅಂದ್ರೇನು, ಒಂದ್ಸಲ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ಅದನ್ನು ಗಮನಿಸು, ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ, ಯಾವ್ಯಾವ ಥರದ ಬದಲಾವಣೆಗಳು ಆಗ್ತಾ ಇದ್ದಾವೆ. ಅವು ತುಂಬ ವಯ್ಯಾರದಿಂದ ತಮ್ಮ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ನಾವು ಭೂಮಿಯ ಮೇಲೆ ನೋಡ್ಬೋದು ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಹೆಣ್ಣು ಗಂಡು ಕೂಸು ಕುನ್ನಿ ಏನು ಚೆಂದ ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು. ಹೆಣ್ಣು ಗಂಡು ಕೂಸು ಕುನ್ನಿ, ಪ್ರಪಂಚದಲ್ಲಿ ಪ್ರಾಣಿಗಳಷ್ಟೇ ಇದ್ದಾವ ಅಥವಾ ಗಿಡಮರಗಳಷ್ಟೇ ಇದ್ದಾವ ಅಥವಾ ವಸ್ತುಗಳಷ್ಟೇ ಇದ್ದಾವ, ಇಲ್ಲ ಅಲ್ಲ, ಮಾನವರು ಕೂಡ ಬದುಕ್ತಾ ಇದ್ದಾರೆ ಅಲ್ವಾ. ಮಾನವರಿದ್ದಾಗಲೇ ಮಾತ್ರ ಆ ಒಂದು ವಸ್ತುಗಳಿಗೆ ಬೆಲೆ ಅಂತಕ್ಕಂಥದ್ದು ಸಿಗುತ್ತೆ, ಅಥವಾ ಆ ವಸ್ತುಗಳಿಗೆ ಅಂದರೆ ಆ ವಸ್ತುಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಡೀ ಒಂದು ಪ್ರಪಂಚದಲ್ಲಿ ಯಾರೇ ಮನುಷ್ಯರಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ವಸ್ತುಗಳು ಅಲ್ಲೇ ಇರ್ತವೆ, ಆ ಸ್ಥಳದಿಂದ ಎಲ್ಲೂ ಕೂಡ ಹೋಗೋದಿಲ್ಲ ಅಲ್ವಾ. ಹಾಗಾಗಿ ಹೆಣ್ಣು ಗಂಡು ಕೂಸು ಕುನ್ನಿ ದಿನ್ನಿ ದಿಬ್ಬ ಹಾದಿ ಬೀದಿ, ಅಂದರೆ ಈ ಪ್ರಪಂಚದಲ್ಲಿ ಹೆಣ್ಮಕ್ಳೂ ಇದ್ದಾರೆ ಗಂಡು ಮಕ್ಕಳೂ ಇದ್ದಾರೆ.
ಬರೀ ಪ್ರಾಣಿಗಳು ಅಷ್ಟೇ ಅಲ್ಲ, ಬರೀ ಆಕಾಶದ ಒಂದು ಸುಂದರತೆ ಅನ್ನೋದು ಇಲ್ಲ, ಅಥವಾ ಬರೀ ಒಂದು ಕಾಡಿನ ಒಂದು ಪ್ರಪಂಚನೇ ಇದೆ ಅಂತಲ್ಲ, ಎಲ್ಲವೂ ಇದ್ದಾವೆ. ಅದರ ಜೊತೆಗೆ ಹೆಣ್ಣು ಗಂಡು ಕೂಸು ಕುನ್ನಿ ಅಂದರೆ ಹೆಣ್ಮಕ್ಕಳು ದೊಡ್ಡವರು ಇದ್ದಾರೆ, ಆಮೇಲೆ ಪುರುಷರು ಇದ್ದಾರೆ. ಕೂಸು ಅಂದರೆ ಏನು, ಮಕ್ಕಳುಗಳು ಕೂಡ ಹಸುಗೂಸು ಅಂತಂದೇಳಿ ಕರಿತೀವಿ, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಇರ್ತಾರೆ. ಕುನ್ನಿ ಅಂದರೆ ಅದು ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು, ಅಥವಾ ಕುನ್ನಿ ಅಂದರೆ ಒಂದು ರೀತಿಯಲ್ಲಿ ಏನು ಹೇಳ್ಬೋದಪ್ಪ ಅಂದರೆ ಈ ನಾಯಿ ಮರಿಗೆ ಕುನ್ನಿ ಅಂತಂದೇಳಿ ಕರಿತೀವಿ, ನಾಯಿ ಕುನ್ನಿ ಅನ್ನುವಂಥ ಒಂದು ಮಾತನ್ನು ಬಳಸ್ತಾರೆ ಕೆಲವೊಂದು ಸಲ. ಹಾಗಾಗಿ ಈ ಒಂದು ಪ್ರಾಣಿನೂ ಕೂಡ ಹೇಳ್ಬೋದು. ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಪ್ರಪಂಚದಲ್ಲಿ ಬದುಕಿ ಬಾಳ್ತಾ ಇದ್ದಾರೆ ಹೆಣ್ಣು ಮತ್ತು ಗಂಡು ಅಂತಕ್ಕಂಥದ್ದು. ಹಾಗೆಯೇ ಪ್ರಪಂಚದಲ್ಲಿರ್ತಕ್ಕಂಥದ್ದು, ಜಗತ್ತಿನಲ್ಲಿರುವಂತಹ ರಸ್ತೆ ಬೀದಿಗಳು ಹೇಗಿದಾವಪ್ಪ ಅಂದರೆ ದಿನ್ನಿ ದಿಬ್ಬ ಹಾದಿ ಬೀದಿ, ಅಂದರೆ ರಸ್ತೆಗಳೆಲ್ಲವೂ ಕೂಡ ಕೆಲವೊಂದು ಕಡೆಗೆ ತೆಗ್ಗಿನಿಂದ ಕೂಡಿರ್ತವೆ, ಇನ್ನೊಂದು ಕಡೆಗೆ ಏನಾಗಿರುತ್ತೆ ದಿಬ್ಬದಿಂದ ಕೂಡಿರ್ತವೆ. ದಿನ್ನಿಯಾಗಿನೂ ಇರುತ್ತೆ ಮತ್ತು ದಿಬ್ಬದಿಂದನೂ ಕೂಡ ಇರುತ್ತೆ, ಅಂದರೆ ಅಂಕುಡೊಂಕಾಗಿ ರಸ್ತೆಗಳಿರೋದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ. ಒಂದೇ ನೇರವಾಗಿ ಎಲ್ಲೂ ಕೂಡ ರಸ್ತೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ರಸ್ತೆಗಳು ಅಂತಂದರೆ ಒಂದ್ಸಲ ತಗ್ಗು ಇರುತ್ತೆ, ಒಂದ್ಸಲ ದಿಬ್ಬನೂ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಖುಷಿನೂ ಇರುತ್ತೆ, ಸಂತೋಷನೂ ಇರುತ್ತೆ, ಅಂದರೆ ಖುಷಿನೂ ಇರುತ್ತೆ ಮತ್ತೇನಿರುತ್ತೆ ಖುಷಿ ಜೊತೆಗೆ ದುಃಖನೂ ಕೂಡ ಇರುತ್ತೆ. ದುಃಖನೂ ಇದ್ದಾಗಲೇ ಅದರ ಹಿಂದೆಯೇ ಸಂತೋಷ ಅಂತಕ್ಕಂಥದ್ದು ಬರುತ್ತೆ. ಎಲ್ಲರೂ ಕೂಡ ದುಃಖಮಯವಾಗಿದ್ದರೆ ಸಂತೋಷವನ್ನು ಕೂಡ ಅದರ ಜೊತೆ ಜೊತೆಯಾಗಿಯೇ ಬರ್ತಾ ಹೋಗುತ್ತೆ. ಹಾಗಾಗಿ ಜೀವನದಲ್ಲಿ ಅವೆರಡನ್ನು ಕೂಡ ಏನು ಮಾಡಬೇಕು, ನಾವು ಸರಿ ಸಮಾನವಾದ ಒಂದು ರೀತಿಯಲ್ಲಿ ತಗೋಬೇಕು. ಅರ್ಥ ಆಯ್ತಲ್ವಾ? ಸೊ ಖುಷಿಗೆ ಅಥವಾ ಸಂತೋಷಕ್ಕೆ ಹಿಗ್ಗಕ್ಕೆ ಹೋಗಬಾರ್ದು, ದುಃಖ ಬಂದಿದೆ ಸಂಕಟ ಬಂದಿದೆ ಅಂತಂದೇಳಿ ಕುಗ್ಗಕ್ಕೆ ಹೋಗಬಾರ್ದು. ಹಿಗ್ಗು ಮತ್ತು ಕುಗ್ಗು ಇವೆರಡರನ್ನು ಕೂಡ ಏನು ಮಾಡಬೇಕು, ನಾವು ಒಂದು ಸಮಾನತೆಯಲ್ಲಿ ತಗೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಅತ್ಯಂತ ಸುಂದರವಾಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಹೇಳ್ಬೋದು. ಭೂಮಿ ಅಂದರೆ ಭೂಮಿ ಮೇಲಿರ್ತಕ್ಕಂಥ ರಸ್ತೆಗಳು ಹೇಗೆ ಸಮತಟ್ಟಾಗಿರದೆ ತೆಗ್ಗು ಮತ್ತು ಉಬ್ಬುಗಳಿಂದ ಕೂಡಿರ್ತವೋ, ಹಾಗೆಯೇ ನಮ್ಮ ಜೀವನನೂ ಕೂಡ ಕಷ್ಟ ಮತ್ತು ಸುಖಗಳಿಂದ ಕೂಡಿರುತ್ತೆ. ಅವೆರಡನ್ನೂ ಕೂಡ ನಾವೇನು ಮಾಡಬೇಕು, ಸರಿಯಾದ ಸಮಾನತೆಯಿಂದ ನಾವೇನು ಮಾಡಬೇಕು ಸರಿದೂಗಿಸ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಸಂತೋಷಮಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಪಂಚದ ಮೇಲಿರ್ತಕ್ಕಂಥ ರಸ್ತೆಗಳು ತೆಗ್ಗಿನಿಂದ ಮತ್ತು ಉಬ್ಬಿನಿಂದ ಕೂಡಿರ್ತವೆ, ದಿನ್ನಿಯಿಂದ ಮತ್ತು ದಿಬ್ಬದಿಂದ ಕೂಡಿರ್ತವೆ. ಏನು ಚೆಂದ ಏನು ಚೆಲುವು ಇಲ್ಲಿರ್ತಕ್ಕಂತಹ ನಿಸರ್ಗ ವಾತಾವರಣ ಪ್ರಕೃತಿ ಅಂತಕ್ಕಂಥದ್ದು ತುಂಬ ಸುಂದರಮಯವಾಗಿದೆ, ಬಹಳ ಚೆಲುವಿನಿಂದ ಕೂಡಿದೆ ಅಂತಂದೇಳಿ. ಏನು ಬೇಕು ಇದಕ್ಕೂ ಮಿಗಿಲು, ಇದಕ್ಕಿಂತ ಜಾಸ್ತಿ ಏನು ಬೇಕಪ್ಪ ಮನುಷ್ಯನಿಗೆ ಅಂದರೆ ಪ್ರಪಂಚ ಅಂತಕ್ಕಂಥದ್ದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದೆ. ಸುಖ ದುಃಖ ಸಂತೋಷ ನೋವು ಸಂಕಟ ಎಲ್ಲವನ್ನು ಕೂಡ್ಕೊಂಡಿದೆ. ಅವೆಲ್ಲವನ್ನು ಕೂಡ ನಾವೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ತೂಗಿಸ್ಕೊಂಡು ನಮ್ಮ ಬದುಕನ್ನು ಸರಿಯಾದ ಕಡೆಗೆ ತಗೊಂಡು ಹೋಗ್ಬೇಕು ಅಲ್ವಾ? ಆವಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಬಹಳ ಸುಂದರವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರಪಂಚ ಆಗಿದೆ, ರೋಡ್ ಇದು ಹೀಗಿದೆ, ನಾನಿಲ್ಲಿ ಹೋಗಲ್ಲ ಅಥವಾ ನಾನು ಇಲ್ಲಿ ಯಾಕಿರಬೇಕು ಅನ್ನೋದಾಗಲ್ಲ. ಸೊ ಏನೇ ಬರಲಿ ಜೀವನದಲ್ಲಿ, ಯಾವುದೇ ರೀತಿಯ ಕಷ್ಟಗಳೇ ಬರಲಿ ಸಮಸ್ಯೆಗಳೇ ಬರಲಿ, ಅವೆಲ್ಲವನ್ನು ಕೂಡ ನಾವೇನು ಮಾಡಬೇಕು ಬಹಳ ಧೈರ್ಯವಾಗಿ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡ್ಕೋಬೇಕು. ನಂತರ ನಮ್ಮ ಗುರಿಯನ್ನು ಮುಟ್ಟುವ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಬೇಕಾಗುತ್ತೆ. ಹಾಗಾಗಿ ಏನು ಬೇಕು ಇದಕ್ಕೂ ಮಿಗಿಲು, ಇದಕ್ಕಿಂತ ಮಿಗಿಲು ಅಂದರೆ ಇದು ನಮಗೆ ಎಲ್ಲ ರೀತಿಯ ಒಂದು ಸುಖವನ್ನು ನೀಡ್ತಾ ಇದೆ, ಎಲ್ಲ ರೀತಿಯ ಸಂಪತ್ತನ್ನು ಕೊಡ್ತಾ ಇದೆ, ಎಲ್ಲ ರೀತಿಯ ಒಂದು ಸಂತೋಷವನ್ನು ನೀಡ್ತಾ ಇದೆ. ಸಾಕಲ್ವಾ ಇಷ್ಟೇ? ಇದಕ್ಕಿಂತ ಜಾಸ್ತಿ ಮನುಷ್ಯನಿಗೆ ಏನು ಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ತಿಳಿಸ್ತಾ ಇದ್ದೇನೆ. ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಅದೇ ಮೊದಲ ಒಂದು ಪ್ಯಾರದಲ್ಲೇ ಇದೆ,
ಮಹಾಕಾಶ ಅಂದ್ರೇನು? ದೊಡ್ಡದಾಗಿರ್ತಕ್ಕಂಥ ಒಂದು ಆಕಾಶ ನಮ್ಮ ಶಿರದ ಮೇಲಿದೆ. ಸುಂದರದಿಂದ ಸುಂದರವಾಗಿ ಅಥವಾ ರಮ್ಯದಿಂದ ಕೂಡಿರ್ತಕ್ಕಂಥ ಭೂಮಿ ನಮ್ಮ ಮುಂದೆ ಇದೆ. ಸೊ ಬಾನು ಮತ್ತು ಭೂಮಿ ಎರಡೂ ಕೂಡ ಅಪ್ಪಿದಾಗ ಬಹಳ ಸುಂದರತೆ ಅಂತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಮಾತನ್ನು ಅಥವಾ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಾಗಿದೆ, ಏನು ಹೇಳ್ತಾ ಇದ್ದಾರೆ ಕವಿ ಅಂತಂದರೆ, ಪ್ರಪಂಚ ಅಂತಕ್ಕಂಥದ್ದು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಹೊಂದಿದೆ. ಅಂದರೆ ರಸ್ತೆಗಳು ಹೀಗಿದ್ದಾವೆ, ಆಕಾಶ ಅಂತಕ್ಕಂಥದ್ದು ಹೀಗಿದೆ, ಭೂಮಿ ಅನ್ನುವಂಥದ್ದು ಹೀಗಿದೆ. ಇವೆರಡರ ಅಂದರೆ ಇವೆಲ್ಲವುದರ ಮಧ್ಯದಲ್ಲಿ ಮಾನವನ ಏನು ಮಾಡಬೇಕು, ಬಹಳ ಸುಂದರವಾದಂಥ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ರಸ್ತೆ ಉಬ್ಬು ತೆಗ್ಗುಗಳಿಂದ ಕೂಡಿದ್ರೂ ಕೂಡ ಸರಾಗವಾಗಿ ಸಾಗ್ತಾ ಇರುತ್ತೆ, ಮುಂದೆ ಹೋಗ್ತಾನೇ ಇರುತ್ತೆ, ನಿಲ್ಲಲ್ಲ. ತೆಗ್ಗು ಬಂದಿದೆ ಅಂತಂದೇಳಿ ಅದು ನಿಲ್ಲಕ್ಕಾಗಲ್ಲ ಅಲ್ವಾ? ಅದು ರಸ್ತೆ ಅಂತಕ್ಕಂಥದ್ದು ಮುಂದೆ ಮುಂದೆ ಸಾಗ್ತಾನೇ ಇರುತ್ತೆ. ಹಾಗೆ ಮಾನವನೂ ಕೂಡ ತನ್ನ ವಾಸ್ತವತೆಯನ್ನು ಅರ್ತ್ಕೊಂಡು ತಾನೇನು ಅನ್ನೋದನ್ನು ತಿಳ್ಕೊಂಡು ಬಿಟ್ಟು ಏನು ಮಾಡಬೇಕಾಗುತ್ತೆ, ತನ್ನ ಬದುಕನ್ನು ಮುಂದಕ್ಕೆ ಸಾಗಿಸ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ರಮ್ಯ ಸೃಷ್ಟಿ ಅನ್ನುವಂಥ ಒಂದು ಪದ್ಯದಲ್ಲಿ ನಮ್ಮ ಪ್ರಪಂಚ ಅಂತಕ್ಕಂಥದ್ದು ಅತ್ಯಂತ ಸುಂದರತೆಯಿಂದ ಕೂಡಿದೆ ಅನ್ನುವಂಥ ಒಂದು ಮಾತನ್ನು ಅಥವಾ ಅಭಿಪ್ರಾಯವನ್ನು ಈ ಒಂದು ಪದ್ಯದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಧುರ ಚನ್ನರವರು ಮಾಡಿದ್ದಾರೆ. ಅಂದರೆ ಚನ್ನಮಲ್ಲಪ್ಪ ಅಲಸಂಗಿಯವರು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅರ್ಥ ಆಯ್ತಲ್ವಾ? ಓಕೆ, ಹಾಗಾದರೆ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತೀನಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಓಕೆ, ಮೊದಲನೇ ಪ್ರಶ್ನೆ, ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ? ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ? ಸೊ ಎರಡನೇ ಪ್ರಶ್ನೆ, ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ? ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ? ಮಿಗಿಲು ಅಂದ್ರೇನು? ಇವೆಲ್ಲವುಗಳ ಚೆಲುವಿಗೆ ಅಂದರೆ ಹೆಣ್ಣು ಗಂಡು ಕೂಸು ಕುನ್ನಿ ಅಂದರೆ ಬೀದಿಗಳಲ್ಲಿರ್ತಕ್ಕಂಥದ್ದು ಅಥವಾ ರಸ್ತೆಗಳಲ್ಲಿರ್ತಕ್ಕಂಥ ದಿಬ್ಬ ದಿನ್ನಿ ಇವೆಲ್ಲವೂ ಕೂಡ ತುಂಬ ಸುಂದರತೆ ಅಂತಕ್ಕಂಥದ್ದು ಇದೆ. ಹಾಗಾಗಿ ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ? ಮೂರನೇ ಪ್ರಶ್ನೆ, ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ? ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ? ಓಕೆ, ಈ ಮೂರು ಪ್ರಶ್ನೆಗಳಿಗೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಸರಿಯಾದ ಒಂದು ಉತ್ತರವನ್ನು ಬರೆದಿಟ್ಕೊಳ್ಳಿ. ಓಕೆ,